ಮೈತ್ರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ದೇಶದಲ್ಲಿ ಬರಬೇಕು ಅನ್ನೋಂಥ ಉದ್ದೇಶದಿಂದ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಈಗಾಗಲೇ ಮಾತುಕತೆ ಒಂದು ರೌಂಡಲ್ಲಿ ಮುಗಿಸಿದ್ದಾರೆ. ಈಗಾಗಲೇ ನಿನ್ನೆ ಮತ್ತು ಅಮಿತ್ ಶಾ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ರೇವಣ್ಣ ಅವರು ಮಾತಾಡಬೇಕಾಗಿತ್ತು. ನಿನ್ನೆ ರಾತ್ರಿ 12:30 ತನಕನೂ ಕೂಡ ಪಾರ್ಲಿಮೆಂಟ್ ನಡೆದಿದೆ, ಹಂಗಾಗಿ ಮಾತಾಡೋಕ್ಕಾಗಿಲ್ಲ. ಮುಕ್ಕಾಲು ಪಾಲು ಆ ಮಾತುಕತೆ ಇವತ್ತು ಮುಂದುವರಿಯುತ್ತೆ. ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಹೇಳಬೇಕಿತ್ತು. ಡಿ ಕೆ ಶಿವಕುಮಾರ್ ಅಂತ ಹೇಳ್ದ ಶಾಂತಂ ಪಾಪಂ ತಪ್ಪಾಯ್ತು. ಏನಪ್ಪ ತಪ್ಪಾಯ್ತು ಅನ್ನೋಕ್ಕಿದೆ ಸಂಸ್ಕೃತದಲ್ಲಿ ಏನು ಪದ? ಅನ್ನತಾ ಶರಣಂ ಅಂತ ಅದನ್ನು ಹೇಳ್ಬಿಟ್ರೆ. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಯವರು ಎಚ್ ಡಿ ರೇವಣ್ಣವರು ನಿನ್ನೆ ಈ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆನೇ ನಾನು ಅವ್ರ ಜೊತೆ ಹೋಗಿರೋಂಥ ಸಾರಾ ಮಹೇಶ್ ಹತ್ರ ಮಾತಾಡಿದೆ. ಸಾರಾ ಮಹೇಶ್ ಅವರು ಹೇಳಿದರು, ಹಣ ಖಂಡಿತ ಕರ್ನಾಟಕ ರಾಜ್ಯಕ್ಕೆ BJP JDS ಮುಖಾಂತರ ರಾಜ್ಯದ ಅಭಿವೃದ್ಧಿ ಒಳ್ಳೆಯದಾಗತ್ತೆ, ದೇಶದ ಒಳ್ಳೆಯದೇ ಅಭಿವೃದ್ಧಿ ಒಳ್ಳೆಯದಾಗತ್ತೆ ಅಂತ ಬೆಳಿಗ್ಗೆ ತಾನೇ ನಂಗೆ ಸಾರಾ ಮಹೇಶ್ ಅವರು ಫೋನಲ್ಲಿ ತಿಳಿಸಿದ್ದಾರೆ.